ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಂಚನ ಆಳ ಗ್ರಾಮದಲ್ಲಿ ಧಾರಾಕಾರ ಮಳೆಯಿಂದಾಗಿ ವಾರದ ಸಂತೆಯಲ್ಲಿ ತರಕಾರಿ ಹಾಗೂ ತಿಂಡಿ ತಿನಿಸುಗಳನ್ನು ಹೋಟೆಲ್ಗಳಿಗೆ ನೀರು ನುಗ್ಗಿ ಅಂಗಡಿಯಲ್ಲಿ ಇದ್ದಂತಹ ಸಾಮಗ್ರಿ ರೇಷನ್ ಮಳೆ ನೀರಿಗೆ ಕೊಚ್ಚಿ ಹೋಗಿದೆ. ಧಾರಾಕಾರ ಮಳೆ ಬಂದ ಕಾರಣ ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದಂತಹ ಬೆಳೆಯೆಲ್ಲ ಮಳೆ ನೀರಿನ ಪಾಲಾಗಿದೆ. ಈ ಹಿನ್ನೆಲೆ ಸರ್ಕಾರ ರೈತರಿಗೆ ಹೋದ ವರ್ಷದ ಬೆಳೆ ವಿಮೆ ಬಂದಿರೋದಿಲ್ಲ, ಅತಿವೃಷ್ಟಿಯಿಂದ ಹಾಳಾದ ಪರಿಹಾರ ಬಂದಿರೋದಿಲ್ಲ, ಸರ್ಕಾರ ರೈತರಿಗೆ ಸರಿಯಾಗಿ ಯಾವುದೂ ಪರಿಹಾರ ಕೊಟ್ಟಿರೋದಿಲ್ಲ. ಈ ವರ್ಷ ರೈತರು ಸಾಲ ಸೋಲ ಮಾಡಿ ಬಿತ್ತನೆ ಮಾಡಿದ್ದಾರೆ, ರೈತರಿಗೆ ಸೂಕ್ತ ಪರಿಹಾರ ಕೊಡಬೇಕು. ವಾರದ ಸಂತೆಯಲ್ಲಿ ವ್ಯಾಪಾರಸ್ಥರು ತರಕಾರಿ ಹಾಗೂ ದಿನಸಿ ವಸ್ತುಗಳು ಮಳೆಗೆ ಕೊಚ್ಚಿ ಹೋಗಿದೆ, ಅವರಿಗೂ ಸಹ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಇವರು ಆಗ್ರಹಿಸಿದ್ದಾರೆ. ಎಸ್ ಈಗಾಗಲೇ ಅಸಾನಿ ಚಂಡಮಾರುತದ ಎಫೆಕ್ಟ್ ಇಂದ ಚೇತರಿಸಿಕೊಳ್ಳಲಿಕ್ಕೆ ಬಹಳಷ್ಟು ರೈತರು ಸಂಕಷ್ಟವನ್ನು ವ್ಯಕ್ತಪಡಿಸ್ತಾ ಇದ್ರು. ಈಗ ಮುಂಗಾರು ಕೂಡ ಪ್ರಾರಂಭ ಆಗಿದೆ. ಒಂದು ಕಡೆ ಮಳೆ ಬಂದ್ರೂ ಕಷ್ಟ, ಮಳೆ ಬರದೇ ಇದ್ರೂ ಕಷ್ಟ. ಮಳೆ ಬರದೇ ಇದ್ರೆ ಬೆಳೆ ಬೆಳೆಯೋಕ್ಕಾಗಲ್ಲ, ಮಳೆ ಬಂದರೆ ಬೆಳೆದಿರುವಂತಹ ಬೆಳೆ ಕೈಗೆ ಬರಲ್ಲ. ಇದು ರೈತರ ಈಗಿನ ಪರಿಸ್ಥಿತಿಯಾಗಿದೆ. ಹಾಗಾಗಿ ಪ್ರಕೃತಿಯ ಮುಂದೆ ನಾವು ಯಾರೂ ಏನೂ ಮಾಡೋಕ್ಕಾಗೋದಿಲ್ಲ. ಪ್ರಕೃತಿಗೆ ಮಳೆ ಬರಬೇಡ ಅಂತ ಹೇಳೋಕ್ಕೂ ಆಗೋದಿಲ್ಲ, ಮಳೆ ಬಾ ಅಂತ ಹೇಳೋಕ್ಕೂ ಆಗೋದಿಲ್ಲ. ಹಾಗಾಗಿ ಮಳೆ ಬಂದು ಈ ಕುಕನೂರಿನಲ್ಲಿ ಬೆಳೆದಿರುವಂತಹ ಬೆಳೆ, ತರಕಾರಿ, ದಿನಸಿ ಐಟಮು ಎಲ್ಲ ಕೂಡ ಈಗ ಕೊಳತು ಹೋಗಿದೆ, ನೀರು ಪಾಲಾಗಿದೆ ಅಂತ ಪಾಪ ಅಲ್ಲಿಯ ರೈತರು ಈಗ ಕಂಗಾಲಾಗಿದ್ದಾರೆ. ಈ ರೀತಿಯಾದಂತಹ ಧಾರಾಕಾರ ಮಳೆಯಿಂದ ಅಲ್ಲಿಯ ರೈತರು ಪಾಪ ವರ್ಷ ಪೂರ್ತಿ ಕಾಯ್ತಾ ಇರ್ತಾರೆ. ವರ್ಷದ ಕೊನೆಯಲ್ಲಿ ನಾವೊಂದು ಬೆಳೆಯನ್ನು ಮಾರಾಟ ಮಾಡಿ ಒಂದಿಷ್ಟು ಕಾಸನ್ನು ಸಂಪಾದನೆ ಮಾಡೋಣ ಅಂತ, ಆದರೆ ಇದೇ ರೀತಿಯಾದಂತಹ ಒಂದು ಮಳೆಯಿಂದ ಪಾಪ ಕೈಗೆ ಬಂದಿರುವಂತಹ ತುತ್ತು ಬಾಯಿಗೆ ಬರದೇ ಇದ್ದಾಗ ಆಯ್ತಲ್ಲ ಅಂತ ಪಾಪ ಅಲ್ಲಿಯ ರೈತರು ಈಗ ಕಂಗಾಲಾಗಿದ್ದಾರೆ. ಬೆಳೆದಂತಹ ಬೆಳೆಯೆಲ್ಲ ಮಣ್ಣು ಪಾಲಾಗಿದೆ, ಈಗ ಅನ್ನದಾತರು ಪಾಪ ಕಂಗಾಲಾಗಿದ್ದಾರೆ. ಇನ್ನು ಕುಕನೂರು ತಾಲೂಕು ಎರೆಂಚಿನಾಳ ಗ್ರಾಮದಲ್ಲಿ ಜೋರಾದಂತಹ ಮಳೆ ಬಂದಿರೋದ್ರಿಂದ ಬೆಳೆದಿರುವಂತಹ ಬೆಳೆಯೆಲ್ಲ ಈಗ ನೀರಲ್ಲಿ ತೊಳ್ಕೊಂಡು ಹೋಗಿದೆ. ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆಯನ್ನು ಬೆಳೆದು ಬೆವರು ಸುರಿಸಿ ಮಾಡಿದಂತಹ ಕೆಲಸ ನೀರಲ್ಲಿ ಹೋಮ ಮಾಡ್ದಂಗೆ ಆಗ್ಬಿಡ್ತು. ಯಾಕಂದರೆ ಈ ರೀತಿಯಾದಂತಹ ಧಾರಾಕಾರವಾಗಿ ಸುರಿತಾ ಇರುವಂತಹ ಮಳೆಯಿಂದ ಬೆಳೆದಿರುವಂತಹ ಬೆಳೆಯೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋದರೆ ಪಾಪ ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡಿದ್ದಕ್ಕೆ ಏನು ಪ್ರತಿಫಲ ಸಿಕ್ತು ಅಂತ ಈಗ ರೈತರು ಕಂಗಾಲಾಗಿದ್ದಾರೆ.